ಶಾಲೆಗಳು ಸೊರಗಿವೆ. ಮಳೆಯಿಂದಾಗಿ ಕೊಡಗಿನ ಶಾಲೆಗಳಿಗೆ ಕಳೆದ 10-12 ದಿನಗಳಿಗೂ ಕೂಡ ರಜೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ತೊಂದರೆ, ಒಂದು ರೀತಿಯಲ್ಲಿ ಶಾಲೆಗಳಲ್ಲೂ ಕೂಡ ನೀರವ ಮೌನ ಇದೆ. ಈಗ ನಾವಿರ್ತಕ್ಕಂಥದ್ದು ಒಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗುಂಡುಗಟ್ಟಿ ಎನ್ನುವ ಒಂದು ಕೊಡಗು ಜಿಲ್ಲೆಯ ಒಂದು ಗ್ರಾಮದ ಒಂದು ಶಾಲೆ. ಆದರೆ ಬಹುತೇಕ ಕೊಡಗಿನ ಶಾಲೆಗಳು ಇದೇ ರೀತಿ ಒಂದು ರೀತಿಯಲ್ಲಿ ಲಾಕ್ ಆಗಿವೆ ಅಂತಲೇ ಕೂಡ ಹೇಳ್ಬೋದಾಗಿದೆ. ಹಾಗೆ ನಾವು ನೋಡ್ತಾ ಇರ್ಬೋದು, ನಾವು ಶಾಲೆ ಒಳಗಡೆ ಹೋಗೋಣ. ಅಂದರೆ ಪ್ರತಿಯೊಂದು ಶಾಲೆಯೂ ಕೂಡ ಈಗ ಮೌನ ತಾಳಿವೆ. ಅಂದರೆ ಕೆಲವು ಶಾಲೆಗಳಲ್ಲಿ ಗಂಜಿ ಕೇಂದ್ರಗಳಾಗಿ ಪರಿವರ್ತನೆಗೊಂಡ್ರೆ ಮತ್ತೆ ಕೆಲವು ಶಾಲೆಗಳು ಒಂದು ರೀತಿಯಲ್ಲಿ ಯಾರೂ ಇಲ್ಲದೆ ಬಿಕೋ ಅಂತಾವೆ. ಅಂದರೆ ಮಳೆ ಬಂದಾಗಿನಿಂದನೂ ಕೂಡ ಕೊಡಗಿನ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಇದುವರೆಗೂ ಕೂಡ ಆ ರಜೆಯನ್ನು ಕೂಡ ಏನು ವಾಪಸ್ ತೆಗೆದುಕೊಂಡಿಲ್ಲ. ಹಾಗಾಗಿ ನಿನ್ನೆಯಿಂದ ಮಳೆ ಕಡಿಮೆ ಆಗಿರೋದ್ರಿಂದ ಇನ್ನೆರಡು ಮೂರು ದಿನಗಳಲ್ಲಿ ಒಂದು ಶಾಲೆಯನ್ನು ರೀಓಪನ್ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಬೋದು. ರೀಓಪನ್ ಮಾಡುವ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ಬೋದು. ಆದರೆ ಶಾಲೆ ಈಗ ಒಂದು ರೀತಿಯಲ್ಲಿ ಮೌನ ತಾಳಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಇದರಿಂದಾಗಿ ಕೊಡಗಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿದೆ. ಏಕೆಂದರೆ ಅವರ ಒಂದು ಪಠ್ಯ ಏನಿದೆ ಅದು ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಆ ಒಂದು ಪಠ್ಯವೂ ಕೂಡ ಕಂಪ್ಲೀಟ್ ಆಗಬೇಕಾಗತ್ತೆ. ಶಿಕ್ಷಕರು ಕೂಡ ಅಂದರೆ ಯಾರೂ ಕೂಡ ಸಂಪರ್ಕಕ್ಕೆ ಸಿಗದಂಥ ಹಿನ್ನೆಲೆಯಲ್ಲಿ ಅವರು ಹೇಗೆ ಈ ಒಂದು ಶಾಲೆಯಲ್ಲಿ ಕೂಡ ಬರ್ತಾರೆ, ಅದರಿಂದಾಗಿ ಕೂಡ ಆ ಒಂದು ಶಾಲೆಯನ್ನು ಒಂದು ರೀತಿಯಲ್ಲಿ ಬಿಕೋ ಅಂತ ಇದೆ ಅಂತಲೂ ಕೂಡ ಹೇಳ್ಬೋದು. ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ಪ್ರತಿ ಶಾಲೆಯೂ ಕೂಡ ಒಂದು ರೀತಿಯಲ್ಲಿ ಬೀಗ ಜಿಡಿದಂತಾಗಿದೆ. ಒಟ್ಟಾರೆಯಾಗಿ ಕೊಡಗಿನ ಮಹಾಮಳೆ ಪ್ರತಿಯೊಂದಕ್ಕೂ ಕೂಡ ಒಂದು ರೀತಿಯಲ್ಲಿ ತೊಂದರೆಯನ್ನು ಕೂಡ ಸೃಷ್ಟಿ ಮಾಡಿದೆ. ಶಿಕ್ಷಣ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಸಾಮಾಜಿಕ ಜೀವನ ಎಲ್ಲದರ ಮೇಲೂ ಕೂಡ ಒಂದು ಕೊಡಗಿನ ಮಹಾಮಳೆ ಪರಿಣಾಮ ಬೀರಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಜೊತೆ ರವಿ ಸೆಚ್ಎಸ್ ಪಬ್ಲಿಕ್ ಟಿವಿ ಗುಂಡುಗಟ್ಟಿ.